ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ತನಿಖೆ ನಡೆಸಿದಂತಹ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಹಾಗಾದ್ರೆ ಏನು ಆ ಭಯಾನಕ ಸ್ಟೋರಿ ಅಂದ್ರ ತೋರಿಸ್ತೀವಿ ನೋಡಿ ಮಹಿಳೆಯ ಆತ್ಮಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಇದು ಆತ್ಮಹತ್ಯೆಯಲ್ಲ ಬರ್ಬರ ಹತ್ಯೆ ಪತ್ನಿಯ ಶೀಲಾ ಶಂಕಿಸಿದ ಪತಿ ಮತ್ತವನ ಸ್ನೇಹಿತನ ಬಂಧನ ಎಸ್ ಇಂತಹದ್ದೊಂದು ಭಯಾನಕ ಘಟನೆಗೆ ಕಾರಣ ಆಗಿರುವುದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನ ಶ್ರೀಕಂಠೇಶ್ವರ ನಗರ ಕಳೆದ ಸೋಮವಾರ ಪ್ರೇಮ್ಲತಾ ಅನುಮಾನಾಸ್ಪದವಾಗಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ರು ಇನ್ನು ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರಿಗೆ ಒಂದಿಷ್ಟು ಅನುಮಾನ ಬಂದಿತ್ತು ಈ ನಿಟ್ಟಿನಲ್ಲಿ ತನಿಖೆ ನಡೆಸಿದಂತಹ ಪೊಲೀಸರು ಇನ್ನೂರಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ಮಾಡಿ ಅಪರಿಚಿತ ವ್ಯಕ್ತಿಯ ಫೋಟೋ ಪತ್ತೆ ಮಾಡಿದ್ರು ಆತನನ್ನ ಹಿಡಿದು ವಿಚಾರ ಮಾಡಿದಾಗ ಸ್ಫೋಟಿಕ ವಿಚಾರ ಬೆಳಕಿಗೆ ಬಂದಿತ್ತು ಅದೇನಪ್ಪ ಅಂದ್ರೆ ಪ್ರೇಮಲತಾ ಪತಿ ಶಂಕರ್ಗೆ ಪತ್ನಿಯ ಮೇಲೆ ಅನುಮಾನ ಇತ್ತಂತೆ ಹೀಗಾಗಿ ಸ್ನೇಹಿತ ವಿನಯ್ಗೆ ಪತ್ನಿ ಕೊಲೆ ಮಾಡುವಂತೆ ಮೂರು ಲಕ್ಷ ಸುಪಾರಿ ನೀಡಿದ್ದು ಗೊತ್ತಾಗಿದೆ ಏನು ಸುಪಾರಿ ಪಡ್ಕೊಂಡಂತಹ ಸ್ನೇಹಿತ ವಿನಯ್ ಶಿವಶಂಕರ್ ಪತ್ನಿಯನ್ನ ಕತ್ತು ಬಿಗಿದು ಕೊಲೆ ಮಾಡಿ ನೇಣ್ ಹಾಕಿ ಎಸ್ಕೇಪ್ ಹಾಕಿತ ಪೊಲೀಸ್ ನ ತನಿಖೆ ವೇಳೆ ಮತ್ತೊಂದು ಮರ್ಡರ್ ಮಿಸ್ಟ್ರಿ ಬಳಕೆಗೆ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಿದ್ದ ಆರೋಪಿ ವಿನಯ್ ಇನ್ನು ತನಿಖೆ ವೇಳೆ ಆರೋಪಿಯ ಹಿನ್ನೆಲೆಯನ್ನ ಕೂಡ ಪೊಲೀಸರು ಬಯಲು ಮಾಡಿದ್ದಾರೆ ತುಮಕೂರಿನ ಹುಣಸಮಾರ್ನಹಳ್ಳಿಯಲ್ಲಿ ವಿನಯ್ ತನ್ನ ಪತ್ನಿಯನ್ನ ಕೆರೆ ತಳ್ಳಿ ಕೊಲೆ ಮಾಡಿದ್ದ ಬಳಿಕ ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪದ್ಲು ಅಂತ ಬಿಂಬಿಸಿ ಪ್ರಕರಣದಿಂದ ಎಸ್ಕೇಪ್ ಆಗಿದ್ದ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ ಇನ್ನು ಈ ವಿಚಾರವನ್ನ ವಿನಯ್ ಶಿವಶಂಕರ್ ಬಳಿ ಹೇಳ್ಕೊಂಡಿದ್ದ ಹೀಗಾಗಿ ಶಿವಶಂಕರ್ ತನ್ನ ಪತ್ನಿಯನ್ನ ಕೊಲೆ ಮಾಡು ನಿನಗೆ ಬೇಕಾದಂತಹ ಹಣವನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ನಂತೆ ಅದರಂತೆ ಕಳೆದ ಸೋಮವಾರ ಶಿವಶಂಕರ್ ಹೊರಗೆ ಹೋದಂತೆ ಮಾಡಿ ಪತ್ನಿ ಒಬ್ಲೇ ಇದ್ದಾಳೆ ಅಂತ ವಿನಯನ್ನ ಮನೆಗೆ ಕರೆಸಿ ಕೊಲೆ ಮಾಡಿಸಿದ್ದ ನಮ್ಮವರು ಹೋಗಿ ಸ್ಥಳ ಪರಿಶೀಲನೆ ಮಾಡಿದ ಮೇಲೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೇನು ಸ್ವಲ್ಪ ಡೌಟ್ ಬರ್ತದೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಸ್ಪಾಟ್ ವಿಸಿಟ್ ಮಾಡಿದ ಮೇಲೆ ಗೊತ್ತಾಗುವುದು ಏನಂದರೆ ಅದು ಹ್ಯಾಂಗಿಂಗ್ ಆಗಿದ್ದಕ್ಕೆ ಸಾಧ್ಯ ಇಲ್ಲ ಅಂತ ಆಗಿದೆ ಆಮೇಲೆ ಒಂದು ಡೌಟ್ ಇದ್ದ ಮೇಲೆ ನಾವು ತ್ರೀ ನಾಟ್ ಟೂ ಅಂತಲೇ ತೊಗೊಂಡಿದ್ವಿ ಮರ್ಡ್ರ್ ಕೇಸ್ ಅಂತಲೇ ತಗೊಂಡು ಆಮೇಲೆ ಪೋಸ್ಟ್ ಮಾರ್ಟಮಲ್ಲಿ ಅದು ಸ್ಮಾದರಿಂಗ್ ಆಗಿದೆ ಅಂತಲೂ ಗೊತ್ತಾಗಿತ್ತು ಏನೋ ಪ್ರಕರಣ ಸಂಬಂಧ ಶಿವಶಂಕರ್ ಮತ್ತು ವಿನಯ್ ರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಇದ್ದಾರೆ ಅನುಮಾನ ಎಂಬ ಭೂತ ಒಮ್ಮೆ ತಲೆಗೆ ಹೋದ್ರೆ ಇನ್ನೆಲ್ಲ ಅವಘಡಗಳಿಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಬೆಸ್ಟ್ ಎಕ್ಸಾಂಪಲ್ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ